ಪ್ರಜ್ವಲ್ ರೇವಣ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ನೋಡ್ರಿ. ಪ್ರಜ್ವಲ್ ರೇವಣ್ ಮೊದಲಿಂದು ನಾನು ಹೇಳ್ತಾ ಇದ್ದೆ, ಇವತ್ತು ಅದು ವೈಯಕ್ತಿಕವಾದಂತಹ ಇಶ್ಯೂ ಮತ್ತು ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಪ್ರೋಬ್ ಸ್ಟಾರ್ಟ್ ಆಗಿದೆ. ನಾವು ಸಿ ಬಿ ಐ ಆಗ್ಬೇಕಂತ ನಾವು ಹೇಳ್ತಾ ಇದ್ದೇವೆ. ಇಷ್ಟ ಆದಮೇಲೆ ಎಸ್ ಐ ಟಿ ಪ್ರೋಬ್ ನಡೀತಾ ಇದೆ, ಅದು ನಡೀಲಿದ್ದು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಹೀಗಾಗಿ ಆತ ಏನಾದರೂ ಡಿಫಾಲ್ಟ್ ಮಾಡಿದರೆ ಆತನ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆ ಆಗಲಿ. ಆದರೆ ಅದು ಇದನ್ನು ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಹೀಗಾಗಿ ಒಂದು ಕಡೆ ನೀವು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಒಂದು ಕಡೆ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಶಿಕ್ಷೆ ಅಲ್ಲ ಅಂತೀರಿ. ಯಾವ ರೀತಿ ನಿಮ್ಮದು ನಾವೆಂದೂ ಭಾರತೀಯ ಜನತಾ ಪಾರ್ಟಿ ಪ್ರಜ್ವಲ್ ರೇವಣ್ಣ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡಲೇ ಇಲ್ಲ. ನಾವ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ. ನಾವೇನು ಅವ್ರನ್ನ ಅರೆಸ್ಟ್ ಮಾಡೋದನ್ನು ಮತ್ತೊಂದನ್ನು ಇದನ್ನು ನಾವು ಬೇಡ ಅಂತ ಹೇಳಿನೋ? ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳೋ? ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು, ಅವ್ರು ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ಹೀಗಾಗಿ ಅದ್ರ ಬಗ್ಗೆ ನಾವೇನು ಇಂಟರ್ವ್ಯೂನೂ ಆಗಿಲ್ಲ ಅಥವಾ ಅವ್ರು ಡಿಫೆಂಡೂ ಮಾಡ್ತಾ ಇಲ್ಲ. ಇದು ಕ್ಲಿಯರ್ ಇದೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡು. ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ, ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಗೊಳ್ಳುವಂಥದ್ದು ಅಥವಾ ಮೈನಸ್ಸು ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ ಇದು. ಸರಿ, ವೈಯಕ್ತಿಕ ತಪ್ಪು ಮಾಡಿದ್ರೆ ಓಕೆ. ರಘುಪತಿ ಭಟ್ ಹೇಳ್ತಾರೆ ಚಮಚಗಿರಿ ಮಾಡಿದ್ರೆ ಎಷ್ಟು ಬಿಜೆಪಿ ಅವಕಾಶ ಇದೆ, ಕಾಲ ಇದೆ, ಯಾಕಂದ್ರೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾವೆ ಈ ಪರಿಷತ್ ಚುನಾವಣೆಯಲ್ಲಿ ಬಂಡಾಯ ಇದ್ದಿದ್ದಾರೆ. ಈಗ ರಘುಪತಿ ಭಟ್ರು ನನಗೆ ಭಾಳ ಆತ್ಮೀಯ ಗೆಳೆಯರು, ಆತ್ಮೀಯರು ನನಗೆ. ಅವ್ರಿಗೆ ನಿಜವಾಗಿ ಹಿಂದಿನ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಅವರು ಕೋರ್ ಕಮಿಟಿಯಲ್ಲಿ ಸಹಿತ ರಘುಪತಿ ಭಟ್ರಿಗೆ ಟಿಕೆಟ್ ಕೊಡಬೇಕನ್ನುವಂಥ ಒತ್ತಾಯ ಮಾಡಿದಂಥ ಲೀಡರ್ಸಲ್ಲಿ ನಾನು ಒಬ್ಬ. ಹೀಗಾಗಿ ಹಿಂದೆ MLA ಎಲೆಕ್ಷನ್ದಲ್ಲಿ ಅವರು ಅನ್ಯಾಯ ಆಗಿದೆ, ಮತ್ತು ಕಳೆದ 6 ತಿಂಗಳಿಂದ ಅವರು ಈ ಎನ್ರೋಲ್ಮೆಂಟ್ ಮಾಡೋದು ಆ ಪ್ರವಾಸದಲ್ಲಿ ಎಲ್ಲ ಕಡೆ ಅಡ್ಡಾಡಿದ್ದು ನಾನು ನೋಡಿದ್ದೀನಿ, ನನ್ನ ಗಮನಕ್ಕೂ ಬಂದದ. ಪ್ರಯತ್ನ ಮಾಡಾಕತ್ತಿದ್ರು ಅವರು, ಅದಕ್ಕಾಗಿ ಅವ್ರಿಗೆ ಟಿಕೆಟ್ ಕೊಡುವಂಥದ್ದು ಆಗಬೇಕಾಗಿತ್ತು, ಆಗಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಈಗ ಅವರು ನಾನು ಅವ್ರ ಜೊತೆನೂ ಪ್ರಯತ್ನ ಮಾಡ್ತೀನಿ, ಅವ್ರು ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗಾಗಿ ಒಂದು ಪಾರ್ಟಿಯ ಒಂದು ವ್ಯವಸ್ಥೆಯಲ್ಲಿ ಏನೊಂದು ಡಿಸಿಷನ್ ತೊಗೊಂಡಿದ್ದಾರೆ ಆ ರೀತಿ ನಡ್ಕೋಬೇಕು ಅನ್ನುವಂಥದ್ದು ಹೇಳ್ತೀನಿ. ಆದರೆ ಅವ್ರಿಗೆ ಮಾತ್ರ ಅನ್ಯಾಯ ಆಗಿದ್ದಂತೂ ನಾವು ಒಪ್ಕೊಂತೀವಿ. ಇಷ್ಟೆಲ್ಲ ಆದಮೇಲೂ ಮೈತ್ರಿ ಮುಂದುವರಿಕೆ ಅವಶ್ಯಕತೆ ಇತ್ತು JDS-ದು? ನೋಡ್ರಿ, ಈ ಪ್ರಜ್ವಲ್ ರೇವಣದ್ದು ಇದು ಇಶ್ಯೂಗೆ ಸಂಬಂಧ ಇಲ್ಲ, ಮೈತ್ರಿಗೆ ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳ್ತೇನೆ ನಾನು. ಸಂಬಂಧ ಇಲ್ಲ ಅದಕ್ಕೆ.